ಇಡೀ ತಾಲೂಕು ಬೋರ್ಡ್ ಎಲೆಕ್ಷನ್ಗೆ ನಾನು ಮತ್ತು ಮಹೇಶ ಎಂ ಎಲ್ ಸಿ ಆಗಿದ್ರು, ಅವನು ಸ್ಕೂಟ್ರು, ಆ ಸ್ಕೂಟ್ರಲ್ಲಿ ಆಂಬ್ಯುಲೆನ್ಸ್ಗೆ ಬಂದು ಚುನಾವಣೆಯಲ್ಲಿ ಗೆದ್ದೆ ನಾನು. 83ರಲ್ಲಿ ನಿಮಗೆಲ್ಲ ಗೊತ್ತಿದೆ, ನೀವೇ ಗೆಲ್ಲಿಸಿದವರು, ಅನೇಕ ಜನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಇಲ್ಲಿದ್ದೀರಿ, ನೀವೇ ಗೆಲ್ಲಿಸಿದ್ರಿ. 63,000 ರೂಪಾಯಿ ಚುನಾವಣೆ ಖರ್ಚಾಯಿತು. 2 ವರ್ಷ ಶಾಸಕನಾಗಿದ್ದೆ, ಮತ್ತೆ ಚುನಾವಣೆ ಬಂತು, ಮತ್ತೆ ಜನರೇ ಗೆಲ್ಲಿಸಿದ್ರು. ನನ್ನ 9 ಚುನಾವಣೆಗಳನ್ನು ಕೂಡ ಜನರೇ ಗೆಲ್ಲಿಸಿದ್ದಾರೆ ಹೊರತು ನಾನು ಮನೆಯಿಂದ 1 ರೂಪಾಯಿ ಖರ್ಚು ಮಾಡಿಲ್ಲ. ನಾನು ರಾಜಕೀಯವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ಇವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ. ಈ ಬಿಜೆಪಿಯವರು, ಜೆಡಿಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ, ನಾನು ಬಗ್ಗವನೂ ಅಲ್ಲ. ನಾನು ಜಗ್ಗವನೂ ಅಲ್ಲ, ಬಗ್ಗವನೂ ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆಶೀರ್ವಾದ ಇರೋರಿಗೆ ನಾನು ಮುಟ್ಟಕ್ಕಾಗುತ್ತಾ? ಈ ಬಿಜೆಪಿಯವರು, ಜೆಡಿಎಸ್ನವರು ನನ್ನನ್ನು ಅಲುಗಾಡಿಸ್ಲಿಕ್ಕೆ ಆಗುತ್ತಾ? ನಮ್ಮ ಸರ್ಕಾರ ತಗದಾಕಾಗುತ್ತಾ? ಯಾಕಂತಂದ್ರೆ ನಾ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ. ದೇವರಾಜ ಅರಸರವರ ನಂತರ ಸಂಪೂರ್ಣ 5 ವರ್ಷಗಳನ್ನ ಪೂರೈಸಿರ್ತಕ್ಕಂತ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದ್ದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಹೊಟ್ಟೆ ಉರಿ ಅವರಿಗೆ. ಇವತ್ತು ನಮ್ಮ ನಾಡಿನಲ್ಲಿ ಮತ್ತು ದೇಶದಲ್ಲಿ ಕೋಮುವಾದಿಗಳನ್ನ, ಜಾತಿವಾದಿಗಳನ್ನ, ಪಾಳ್ಯಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವರನ್ನ ರಾಜಕೀಯದಿಂದ ಓಡಿಸ್ಬೇಕಾದಂತ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಮನುವಾದಿಗಳು, ಜಾತಿವಾದಿಗಳು, ಹಾಗೂ ಪಾಳ್ಯಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವ್ರು, ಇವರ್ಯಾರು ಕೂಡ ಶೋಷಿತರು ಅಧಿಕಾರ ಮಾಡತಕ್ಕಂಥದನ್ನ ಸಹಿಸಲ್ಲ. ಇದನ್ನ ನಾವೆಲ್ಲರೂ ಕೂಡ ಒಕ್ಕೊಲಿನಿಂದ ಖಂಡಿಸಬೇಕಾಗ್ತದೆ, ವಿರೋಧ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಈ ಸಮಾವೇಶವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ದೇವರಾಜ ಅರಸರವರಿಗೆ ಇದೇ ಗತಿಯಾಯಿತು, ಬಂಗಾರಪ್ಪನವ್ರಿಗೆ ಇದೇ ಗತಿಯಾಯಿತು, ಮೊಯ್ಲಿಯವರಿಗೆ, ಅವ್ರು ಯಾರನ್ನು ಕೂಡ ಸಹಿಸ್ಕೊಳ್ಳಲಿಲ್ಲ. ಇದೇ ಕುಮಾರಸ್ವಾಮಿ, ದೇವೇಗೌಡರು, ಧರ್ಮಸಿಂಗ್ ಅವರಿಗೆ ಕೊಟ್ಟಿದ್ದಂತ ಮಾತನ್ನ ಮುರಿದು ತಾವೇ ಅಧಿಕಾರಕ್ಕೆ ಬರ್ತಕ್ಕಂಥ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು, ಅಧಿಕಾರವನ್ನು ಮಾಡಿದ್ರು. 20 ತಿಂಗಳು ಹಂಚಿಕೊಂಡು ಅಧಿಕಾರ ಮಾಡಿದ್ರು.